ಸಹಕಾರ ಎಂಬುದು ಕೇವಲ ಬ್ಯಾಂಕಿಂಗ್ ಕ್ಷೇತ್ರ ಮಾತ್ರವಲ್ಲ ಬದಲಾಗಿ ಕೂಡು ಕುಟುಂಬದೊಂದಿಗೆ ಸಮಾಜದಲ್ಲಿ ಪರಸ್ಪರ ಸಹಕಾರ ನೀಡುತ್ತಾ ಹಿರಿಯರು ನೀಡಿದ ಮಾರ್ಗದರ್ಶನದ ನಡೆಯಲ್ಲಿ ಜೀವನ ಸಾರ್ಥಕ್ಯ ಕಾಣುವುದೇ ಸಹಕಾರ ಕ್ಷೇತ್ರ ಮನೆಯೇ ಸಹಕಾರ ಕ್ಷೇತ್ರ ಇದು ಈ ಸಾಲಿನ ಕರ್ನಾಟಕ ಸರ್ಕಾರದ ಸಹಕಾರ ರತ್ನ ಪ್ರಶಸ್ತಿಗೆ ಆಯ್ಕೆಯಾದ ಹಲವು ದಶಕಗಳಿಂದ ಸಮಾಜ ಸೇವೆಯಲ್ಲಿ ತನ್ನನ್ನು ತಾನು ತೊಡಗಿಸಿಕೊಂಡಿರುವ ದಂಬಿಕನ ಸದಾಶಿವರಯ್ಯವರ ಮನದಾಳದ ಮಾತು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಪ್ರೇರಣೆಯೊಂದಿಗೆ ಭಾರತೀಯ ಜನತಾ ಪಾರ್ಟಿ ಬೆಳವಣಿಗೆಗೆ ತಾನು ಶ್ರಮಿಸಿದ್ದು ಮುಖ್ಯವಾಗಿ ಸಹಕಾರ ಕ್ಷೇತ್ರದ ಮೂಲಕ ಸಮಾಜದ ಒಳಿತಿಗಾಗಿ ಶ್ರಮಿಸಿದ ಸಾಧನೆಗಾಗಿ ನನ್ನನ್ನ ಸಹಕಾರ ರತ್ನ ಪ್ರಶಸ್ತಿಗೆ ಆಯ್ಕೆ ಮಾಡಲಾಗಿದೆ ಇದಕ್ಕೆ ಮುಂಚೂಣಿಯಲ್ಲಿ ನಿಂತು ಸಹಕಾರ ನೀಡಿದವರು ಮಾಜಿ ಶಾಸಕ ಉರಿಮಚಲು ರಾಮಪಟ್ಟ ಅವರನ್ನು ಸ್ಮರಿಸುತ್ತಾ ತನ್ನ ಮನದಾಳದ ಮಾತುಗಳನ್ನು ಬಿಚ್ಚಿಡುತ್ತಾರೆ ಸಹಕಾರಿ ಕ್ಷೇತ್ರವನ್ನು ರಾಷ್ಟ್ರಮಟ್ಟದಲ್ಲಿ ಪಸರಿಸಿದ ಸಹಕಾರಿ ದಿಗ್ಗಜ ಡಾಕ್ಟರ್ ಎನ್ ರಾಜೇಂದ್ರ ಕುಮಾರ್ ಈ ದೇಶದ ಮುತ್ತು ಡಾಕ್ಟರ್ ಡಿ ವೀರೇಂದ್ರ ಹೆಗಡೆ ಮುಂತಾದ ನೂರಾರು ಪ್ರತಿಷ್ಠಿತರ ರಾಜಕೀಯ ಧಾರ್ಮಿಕ ಸಾಮಾಜಿಕ ವ್ಯಕ್ತಿಗಳ ಪಟ್ಟಿಯನ್ನು ತೆರೆದಿಡುತ್ತಾ ಇವರೆಲ್ಲರ ಪ್ರೇರಣೆಯಿಂದಾಗಿ ಒಡನಾಟದಿಂದಾಗಿ ಪ್ರಾಮಾಣಿಕ ಸತ್ಯ ನ್ಯಾಯ ಧರ್ಮದಿಂದ ನಡೆದುಕೊಂಡ ಕಾರಣ ಇಂದು ನಾನು ಈ ಮಟ್ಟಕ್ಕೆ ಬಂದಿದ್ದೇನೆ ಎಂದು ಹೇಳಿದರು ಸಹಕಾರಿ ರಂಗದಲ್ಲಿ ಅತ್ಯುನ್ನತ ಸೇವೆ ಮಾಡಿರತಕ್ಕಂತ ವ್ಯಕ್ತಿಗಳನ್ನು ಗುರುತಿಸುವ ಈ ಕಾರ್ಯಕ್ರಮ ಅನೇಕ ವರ್ಷಗಳಿಂದ ರಾಜ್ಯ ಸರ್ಕಾರ ನಡೆಸ್ತಾ ಇದೆ ಆ ನಿಟ್ಟಿನಲ್ಲಿ ಈ ಬಾರಿಯ ಗೌರವ ಪ್ರಶಸ್ತಿಯಾಗಿ ಸಹಕಾರಿ ರತ್ನ ಪ್ರಶಸ್ತಿಯನ್ನು ನನಗೆ ದಯಪಾಲಿಸಿದ್ದಾರೆ ತುಂಬ ಸಂತೋಷದಿಂದ ಇದನ್ನು ಸ್ವೀಕಾರ ಮಾಡ್ತಾ ಇದ್ದೇನೆ ಅವರಿಗೆ ಎಲ್ಲರಿಗೂ ಯಾರೆಲ್ಲ ಇದಕ್ಕೆ ಕಾರಣಕರ್ತರ ಯಾರೆಲ್ಲ ಇದಕ್ಕೆ ಸಹಕಾರ ನೀಡಿದ್ದಾರ ಅವರೆಲ್ಲರನ್ನ ನಾನು ಸ್ಮರಿಸುತ್ತಾ ಅವರಿಗೆ ಅವರೆಲ್ಲರಿಗ ಈ ಪ್ರಶಸ್ತಿಯನ್ನು ಸಮರ್ಪಣೆ ಮಾಡೋದಕ್ಕೆ ನಾನು ಪ್ರಾರ್ಥನೆ ಮಾಡಿಕೊಳ್ತಾ ಇದ್ದೇನೆ ಕಾರಣ ಏನು ಅಂದರೆ ಸಂಘಟನೆಯಲ್ಲಿ ಸಂಘ ಪರಿವಾರದ ಸಂಘಟನೆಯಲ್ಲಿ 88ನೇ ಇಸವಿಯಲಾಗಾಯಿತು 22ನೇ ಇಸವಿ ಇವಾಗ ನಡೀತಾ ಇದೆ ಇಷ್ಟು ವರ್ಷದಲ್ಲಿ ನಾನು ಮಾಡಿರತಕ್ಕಂಥ ಎಲ್ಲ ಕೆಲಸ ಕಾರ್ಯಗಳಿಗೆ ನನಗೆ ಮುಂಚೂಣಿಯಲ್ಲಿ ನಿಂತು ಮಾರ್ಗದರ್ಶನ ಮಾಡಿರತಕ್ಕಂಥ ವ್ಯಕ್ತಿ ಇವತ್ತು ಅವರು ನಮ್ಮ ಜೊತೆ ಇಲ್ಲ ನನ್ನ ಗುರುಗಳು ಸನ್ಮಾನ್ಯ ಉರಿಮಜಲು ರಾಮಭಟ್ರು ಮಾಜಿ ಶಾಸಕರು ಅವರ ಮಾರ್ಗದರ್ಶನದಂತೆ ನಾನು ಈ ಸಂಸ್ಥೆ ಈ ಸಂಘಟನೆಯಲ್ಲಿ ಕೆಲಸ ಮಾಡಿದ್ದೇನೆ ಅಂತ ಹೇಳೋದಕ್ಕೆ ನನಗೆ ತುಂಬ ಸಂತೋಷ ಆಗ್ತಾ ಇದೆ ಅವರು ಅದ್ವಾನಿಜಿ ಮೋದಿಜಿ ಅಂದ ಸಾರಿ ಮೋದಿಜಿ ಅಲ್ಲ ತಿದ್ದಿಕೊಳ್ಳಿ ಲಾಲ್ ಕೃಷ್ಣ ಅದ್ವಾನಿ ಹಾಗೂ ವಾಜಪೇಯಿ ಅವರ ಜೊತೆ ಕೆಲಸ ಮಾಡಿದಂಥ ಮಹಾನ್ ವ್ಯಕ್ತಿ ನಮ್ಮ ರಾಜ್ಯದಲ್ಲಿ ಪ್ರಮುಖ ಸ್ಥಾನಗಳಲ್ಲಿ ಯಡಿಯೂರಪ್ಪಜಿಯವರ ಸಹಿತ ಬಿ ಶಿವಪ್ಪ ಯಡಿಯೂರಪ್ಪ ಅವರ ಜೊತೆ ಹಾಗೆ ಡಿ ಎಸ್ ಶಂಕರಮೂರ್ತಿ ರಾಮಭಟ್ರು ಇವರೆಲ್ಲ ಮುಂಚೂಣಿಯಲ್ಲಿ ನಿಂತು ಕೆಲಸ ಮಾಡಿದಂತಹ ವೀರಮಣಿಗಳು ಇದೆ ಈ ರಾಜ್ಯದ ಅವರನ್ನು ನಾನು ಈ ಸಂದರ್ಭದಲ್ಲಿ ನೆನವರಿಕೆ ಮಾಡಿಕೊಳ್ಳದಿದ್ರೆ ತಪ್ಪಾಗುತ್ತೆ ಈ ಸಹಕಾರಿ ರತ್ನ ಅನ್ನುವಂಥ ಈ ಪ್ರಶಸ್ತಿಯನ್ನು ನಾನು ರಾಮಭಟ್ರ ಪಾದಾರವಿಂದಕ್ಕೆ ಅರ್ಪಿಸಲಿಕ್ಕೆ ತುಂಬ ತುಂಬ ಪುಣ್ಯವಂತ ಅನ್ನುವಂಥ ದೃಷ್ಟಿಯಿಂದ ನಾನು